ಬಂಗಾರದಿ ಬಣ್ಣ ಹೆಣ್ಣಾಗು. ಹಾಯ್ ಗೈಸ್, ವೆಲ್ಕಮ್ ಟು ಎನ್ ಎಸ್ ಕ್ರಿಶಿಯನ್ಸ್ ಒನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ಸಲ್ಗೌಡ. ಗೈಸ್, ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೇನೆಂದರೆ, ನೀವು ಡೆಮೋಲಿ ನೋಡಿದ್ದೀರಲ್ವಾ, ಈ ರೀತಿ ಒಂದು 3D ಸ್ಟಡಸ್ ಬಿಡೋಣ. ನೀವು ಕೂಡ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನ್ನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬಟನನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಗೈಸ್, ಡಿಸ್ಕ್ರಿಪ್ಷನಲ್ಲಿ ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಎರಡೂ ಕೂಡ ಲಿಂಕ್ ಇರುತ್ತೆ. ಫಸ್ಟು ಬೀಟ್ ಮಾರ್ಕ್ ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಬೀಟ್ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಅಂದರೆ ರೆಡೈರೆಕ್ಟ್ ಆಗಿ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಪನ್ ಆಗಿದ ನಂತರ ನೆಕ್ಸ್ಟಲ್ಲಿ ನಿಮಗೆ ಇಂಪೋರ್ಟ್ ಅಂತ ಕೇಳುತ್ತೆ. ಇಂಪೋರ್ಟ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಅಂದರೆ ಈ ಪ್ರೊಸೀಜರ್ ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟಲ್ಲಿ ಆಟೋ ಓಪನ್ ಆಗುತ್ತೆ. ಆಟೋ ಓಪನ್ ಆಗಿದ ನಂತರ ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಈ ಒಂದು ಪ್ರೊಸೀಜರ್ ಬಂದು ನಿಮಗೆ 15 ಸೆಕೆಂಡ್ವರೆಗೂ ಕೂಡ ಇರುತ್ತೆ. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಫಸ್ಟು ನೀವು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾದ್ರೆ ನೀವು ಯಾರು ಫೋಟೋ ಸೆಲೆಕ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಆ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಡ್ಯೂಟೋರಿಯಲ್ ಕ್ಲಿಕ್ ಮಾಡಿ ಫಿಲ್ ಕಂಪೋಷನ್ ಏರಿಯಾ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಫಿಲ್ ಆಗುತ್ತೆ. ಅಲೈನ್ ಆಗಿಲ್ಲ ಅಂದರೆ ಮೂವ್ ಆನ್ ಟ್ರಾನ್ಸ್ಫಾರ್ ಮೇಲೆ ಕ್ಲಿಕ್ ಮಾಡಿ ಎಲ್ಲಿಗೆ ಬೇಕು ಅಲ್ಲಿಗೆ ಮೂವ್ ಮಾಡಿಕೊಂಡು ಅಲೈನ್ ಮಾಡ್ಕೊಂಡು ಸೈಜ್ ಇರೋ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಬೋದು. ನಂತರ ಇದೇ ಒಂದು ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಕಂಪ್ಲೀಟ್ ಎಂಡಿಂಗ್ ನಿಲ್ಲಿಸ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ನೀವು ಟ್ಯಾಪ್ ಮಾಡಿದ್ರಿ ಅಂದರೆ ಈ ಒಂದು ಪಿಕ್ಚರ್ ಡ್ಯೂರೇಷನ್ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗಿದ ನಂತರ ಇಲ್ಲಿ ನಮಗೆ ಫೋಟೋ ಮಾತ್ರ ಫ್ರಂಟಲ್ಲಿರುತ್ತೆ, ಈ ಟೆಕ್ಸ್ಟ್ ಪೇಜಸ್ಗಳು ಕಾಣಿಸ್ತಾ ಇರೋದಿಲ್ಲ ಅಲ್ವಾ. ಸೊ ಈ ಫೋಟೋನ ಬ್ಯಾಕ್ ಸೈಡಿಗೆ ಮೂವ್ ಮಾಡಬೇಕಾಗತ್ತೆ. ಫೋಟೋ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗತ್ತೆ, ರೀತಿ ಕಂಪ್ಲೀಟ್ ಬಾಟಮ್ಗೆ ತೊಗೊಬೇಕಾಗತ್ತೆ. ಟೆಕ್ಸ್ಟ್ ಪೇಜ್ ಫ್ರಂಟಿಗೆ ಬರುತ್ತೆ, ಈ ಒಂದು ಫೋಟೋ ಏನಾಗುತ್ತೆ ಅಂದರೆ ಬ್ಯಾಕ್ ಸೈಡಿಗೆ ಹೋಗುತ್ತೆ. ನಂತರ ನೀವು ಇಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡ ನಂತರ ಇದೇ ಒಂದು ಇಮೇಜ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ರೈಟ್ ಸೈಡ್ ಎಫೆಕ್ಟ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಟಾಪಲ್ಲಿ ನಿಮಗೆ ಸರ್ಚ್ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಸ್ಯಾಚುರೇಷನ್ SAT ಅಂತ ಟೈಪ್ ಮಾಡಬೇಕಾಗತ್ತೆ. ನಿಮಗೆ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಇದೇ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಸೈಡಿಗೆ ನಿಲ್ಲಿಸ್ಕೊಬೇಕಾಗತ್ತೆ. ಫೋಟೋ ಜಾಸ್ತಿ ಡಾರ್ಕಲ್ಲಿ ಇತ್ತು ಅಂತ ಅಂದರೆ ಕಡಿಮೆ ಇಟ್ಕೊಳ್ಳಿ. ಜಾಸ್ತಿ ಡಲ್ ಇತ್ತು ಅಂತ ಅಂದರೆ ಈ ಒಂದು 20ಗೆ ನಿಲ್ಲಿಸ್ಕೊಬೇಕಾಗತ್ತೆ. ನಾನು 10ಗೆ ನಿಲ್ಲಿಸ್ಕೊಂಡಿದ್ದೀನಿ. ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ, ಶೇಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಟಾಪಲ್ಲಿ ಇತ್ತು ಡೊಟೋಡಿಯನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಫಿಲ್ ಕಂಪೋಷನ್ ಏರಿಯಾ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಈ ಒಂದು ರೇಷ್ಯೂಗೆ ಫಿಲ್ ಆಗುತ್ತೆ. ನಂತರ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇದೇ ಒಂದು ಶೇಪ್ ಮೇಲೆ ಟ್ಯಾಪ್ ಮಾಡಬೇಕಾಗತ್ತೆ. ಕಂಪ್ಲೀಟ್ ಎಂಡಿಗೆ ನಿಲ್ಲಿಸ್ಕೊಬೇಕಾಗತ್ತೆ. ಈ ಒಂದು ಸೆಕೆಂಡ್ ಆಪ್ಷನ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಅಂದರೆ ಈ ಒಂದು ಶೇಪ್ ಡ್ಯೂರೇಷನ್ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗಿದ ನಂತರ ರೈಟ್ ಸೈಡ್ ನಿಮಗೆ ಎಫೆಕ್ಟ್ ಅಂತ ಇರುತ್ತೆ. ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಟಾಪಲ್ಲಿ ನಿಮಗೆ ಸರ್ಚ್ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. SIMP ಅಂತ ಟೈಪ್ ಮಾಡಬೇಕಾಗತ್ತೆ. SIMP ಅಂತ ಟೈಪ್ ಮಾಡಿದ ಸ್ಟಾರ್ಟಿಂಗಲ್ಲಿ ನಿಮಗೆ ಸಿಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ವೈಪ್ ಅಪ್ ಮಾಡಿ ಫಿದರ್ ಮೇಲೆ ಟ್ಯಾಪ್ ಮಾಡ್ಕೊಂಡು ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಬೇಕಾಗತ್ತೆ. 120ಗೆ ನಿಲ್ಲಿಸ್ಕೊಬೇಕಾಗತ್ತೆ. ಮತ್ತೆ ZED ಮೇಲೆ ಟ್ಯಾಪ್ ಮಾಡ್ಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಪ್ಲಸ್ ಮಾರ್ಕ್ ಇನೇಬಲ್ ಮಾಡ್ಕೊಳ್ಳಿ. ನಂತರ ಕಂಪ್ಲೀಟ್ ಎಂಡಿಗೆ ನಿಲ್ಲಿಸ್ಕೊಂಡು ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಬೇಕಾಗತ್ತೆ. 1000 ಆಗೋವರೆಗೂ ಕೂಡ ಸ್ವೈಪ್ ಮಾಡಿ. 1000 ಕಂಪ್ಲೀಟ್ ಆಗಿದ ತಕ್ಷಣ ಅಲ್ಲಿಗೆ ನೀವು ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ನಂತರ ಇದೇ ಒಂದು ಶೇಪ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇದೇ ಒಂದು ಶೇಪ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಲೈಟ್ ಮೇಲೆ ಟ್ಯಾಪ್ ಮಾಡಿಕೊಂಡು ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ಅಂದರೆ ಬ್ಲಾಕ್ ಕಲರ್ ರಿಮೂವ್ ಆಗುತ್ತೆ, ಪಾರ್ಟಿಕಲ್ಸ್ಗಳು ನಮಗೇನಾಗುತ್ತೆ ಅಂದರೆ ಶೋ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ. ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ ಅಂದರೆ ಬ್ಯಾಕಿಗೆ ಬರಬೇಕಾಗತ್ತೆ. ಶೇಕ್ ಎಫೆಕ್ಟ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಆಗಿರುತ್ತೆ. ಶೇಕ್ ಎಫೆಕ್ಟ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಡೈರೆಕ್ಟಾಗಿ ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಇಂಪೋರ್ಟ್ ಅಂತ ಕೇಳುತ್ತೆ. ಇಂಪೋರ್ಟ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಅಂದರೆ ಈ ಪ್ರೊಸೆಕ್ಟ್ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡೌನ್ಲೋಡ್ ಕಂಪ್ಲೀಟ್ ಆಗಿದೆ ನಂತರ ನೆಕ್ಸ್ಟಲ್ಲಿ ಆಟೋ ಓಪನ್ ಆಗುತ್ತೆ. ಇಲ್ಲಿ ಫಸ್ಟು ಈ ಒಂದು ಟೆಕ್ಸ್ಟ್ ಪ್ರೇಸರ್ ಇರುತ್ತಲ್ಲ, ಇದನ್ನು ನೀವು ಕಾಪಿ ಮಾಡ್ಕೊಬೇಕಾಗತ್ತೆ. ಟೆಕ್ಸ್ಟ್ ಲೇಯರ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಡೊಟೋಡಿಯಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಎಫೆಕ್ಟ್ನ ನೀವು ಕಾಪಿ ಮಾಡ್ಕೊಂಡು ನಂತರ ನೆಕ್ಸ್ಟ್ ಬ್ಯಾಕಿಗೆ ಬಂದು ಬೀಟ್ಮಾರ್ಕ್ ಪ್ರೊಸೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಬೀಟ್ಮಾರ್ಕ್ ಪ್ರೊಸೆಕ್ಟ್ನ ಓಪನ್ ಮಾಡ್ಕೊಂಡು ನಂತರ ಒಂದು ಟೆಕ್ಸ್ಟ್ ಪೇಜ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಡೊಟೋಡಿಯಲ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಈ ರೀತಿ ಏನಾಗುತ್ತೆ ಅಂದರೆ ಅನಿಮೇಟ್ ಆಗುತ್ತೆ. ನಂತರ ನೆಕ್ಸ್ಟ್ ಮೂವ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಮೂವ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಟೆಕ್ಸ್ಟ್ ಪೇಜ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಡೊಟೋಡಿಯಲ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್
ಮೇಲೆ ಟ್ಯಾಪ್ ಮಾಡ್ಕೊಂಡು ಇಲ್ಲಿ ಕ್ಯಾಮ್ರಾ ಹೈಡ್ ಆಗಿರುತ್ತೆ, ಅದನ್ನು ಓಪನ್ ಮಾಡಿದ್ರೆ 3D ಎಲ್ಲೂ ಕೂಡ ಶೋ ಆಗುತ್ತೆ. ಫೋಟೋ ಫಿಲ್ ಆಗಿಲ್ಲ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಇರುವಂಥ ಫೋಟೋ ಮೇಲೆ ಟ್ಯಾಪ್ ಮಾಡಿ, ನಂತರ ಮೂವ್ ಆನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ, ಒಂದು ಥರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ, ರೈಟ್ಸ್ ಅಂದರೆ ಸರಿಗೆ ಸ್ವೈಪ್ ಮಾಡಿದ್ರೆ ಅಂದರೆ ಈ ಒಂದು ಫೋಟೋ ಸೈಜ್ ಇನ್ಕ್ರೀಸ್ ಆಗುತ್ತೆ. ಈ ರೀತಿ ಫಿಲ್ ಆಗಿದ್ದಂತ ಸ್ಟಾಪ್ ಮಾಡ್ಕೊಳ್ಳಿ. ನಂತರ ಒಂದು ಪಾರ್ಟಿಕಲ್ ಎಫೆಕ್ಟ್ದು ಒಂದು ಬ್ಲಾಕ್ ಸ್ಕ್ರೀನ್ ಇರುತ್ತೆ, ಅದು ಕೂಡ ಫಿಲ್ ಆಗಿರೋದಿಲ್ಲ. ಸೊ ಅದೊಂದು ಆ ಒಂದು ಶೇಪ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಆ ಒಂದು ಶೇಪ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ಮೂವ್ ಆನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ, ಒಂದು ಥರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ, ರೈಟ್ಸ್ ಅಂದ್ರೆ ಸರಿಗೆ ಸ್ವೈಪ್ ಮಾಡ್ಬಿಟ್ಟು ಈ ಒಂದು ರೇಷಿಗೆ ಫಿಲ್ ಆಗಿದ ತಕ್ಷಣ ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ಇವಾಗ ಪರ್ಫೆಕ್ಟ್ ಆಗಿ ಎಲ್ಲವೂ ಕೂಡ ನಮಗೆ ಶೋ ಆಗ್ತಾ ಇರುತ್ತೆ. ನಂತರ ಬ್ಲ್ಯಾಕ್ ಆ್ಯಂಡ್ ವೈಟ್ ಮತ್ತು ಕಲರ್ ಎಫೆಕ್ಟ್ನ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಇರುವಂಥ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ, ಒಂದು ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೂಪ್ಲಿಕೇಟ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಟೂ ಲೇಯರ್ ಆಗಿ ಕನ್ವರ್ಟ್ ಆಗುತ್ತೆ. ನಂತರ ಫಸ್ಟ್ ಲೇಯರ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಅಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್, ಸಾರಿ ಸ್ಯಾಚುರೇಷನ್ ಅಂತ ಆಲ್ರೆಡಿ ಇರುತ್ತೆ, ಅದು ಪ್ಲಸ್ ಸೈಡಲ್ಲಿ ಇರುತ್ತೆ. ಇದನ್ನು ಮೈನಸ್ ಸ್ಟ್ಯಾಂಡರ್ಡ್ಗೆ ನಿಲ್ಸ್ಕೊಬೇಕಾಗತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಕನ್ವರ್ಟ್ ಆಗುತ್ತೆ. ನಂತರ ಇದೇ ಒಂದು ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಾಂಟ್ರಾಕ್ಟ್ CO NTR ಅಂತ ಟೈಪ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಸಿಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಅದೇ ಒಂದು ಫೋಲ್ಡರ್ನ ಓಪನ್ ಮಾಡ್ಕೊಳ್ಳಿ, ಕಾಂಟ್ರಾಕ್ಟ್ ಮೇಲೆ ಟ್ಯಾಪ್ ಮಾಡ್ಕೊಂಡು ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಒಂದು 20% ನಿಲ್ಸ್ಕೊಬೇಕಾಗತ್ತೆ. ನಂತರ ಅದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮಗೆ ಸರ್ಚ್ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಬ್ಲಿಂಕ್ ಅಂತ ಟೈಪ್ ಮಾಡಬೇಕಾಗತ್ತೆ, BLINK ಅಂತ ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಏನೇನು ಚೇಂಜಸ್ ಮಾಡೋದಕ್ಕೆ ಹೋಗ್ಬಿಡಿ, ಒಂದ್ಸರಿ ವುಡನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಡ್ಬಿಡ್ತೀನಿ ಸ್ಟೆಪ್ಸ್ನ ನೀವೇನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್, ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.